ವೀಕ್ಷಕರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ರಸ್ತೆ ಡಿವೈಡರ್ಗೆ ಟ್ರಕ್ ಡಿಕ್ಕಿ ಹೊಡೆದ ಘಟನೆ ಬೆಳಗಾವಿಯ ಕುಡಚಿ ಪಟ್ಟಣದ ಬಳಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದ ಪ್ರವಾಸಿ ಮಂದಿರ ಹತ್ತಿರ ರೈಲ್ವೆ ಮೇಲ್ಸೇತುವೆ ರಾಜ್ಯ ಹೆದ್ದಾರಿ ಮಿರಜ್ಗೆ ಹೋಗುವ ರಸ್ತೆಯಲ್ಲಿ ಟ್ರಕ್ ಒಂದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದಾಗಿ ಟ್ರಕ್ನ ಮುಂಭಾಗದ ಪಾಟ, ಟೈರ್ಗಳು, ಇತರೆ ಬಿಡಿಭಾಗಗಳು ನುಚ್ಚುನೂರಾಗಿವೆ. 2 ವರ್ಷಗಳ ಹಿಂದೆ ಕುಡಚಿ ಪುರಸಭೆ ವ್ಯಾಪ್ತಿಯ ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಡಿವೈಡರ್ ನಿರ್ಮಿಸಲಾಗಿತ್ತು. ಬಹಳಷ್ಟು ಸಾರ್ವಜನಿಕ ಈ ಒಂದು ಡಿವೈಡರ್ ಒಂದು ಜೀವಕ್ಕೆ ಹಾನಿಯಾದಂಥ ಒಂದು ಡಿವೈಡರ್ ಆಗಿದೆ. ಯಾಕಂದರೆ ಮೇಲೆ ಬ್ರಿಡ್ಜ್ ಇರೋದ್ರಿಂದ ಕೆಳಗೆ ಬರತಕ್ಕಂಥ ವಾಹನ ಒಂದು ಚಾಲಕರಿಗೆ ಅದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಅದಕ್ಕಾಗಿ ಅದರ ಮುಂದೆಗಡೆ ಇಲ್ಲಿ ಒಂದು ಚಿಚ್ಚಿಲಿ ಸರ್ಕಲ್ ಇರೋದ್ರಿಂದ ಆಮೇಲೆ ಮುಂದೆ ಬಹಳಷ್ಟು ವಾಹನಗಳು ಸಂಚಲನ ಇಲ್ಲಿ ಆಗ್ತಾ ಇರೋದ್ರಿಂದ ಒಂದು ಮಧ್ಯದಲ್ಲಿ ಬಹಳಷ್ಟು ಜೀವಕ್ಕೆ ಹಾನಿ ಆಗ್ತಾ ಇದ್ದಾವೆ. ದಯಮಾಡಿ ಈ ಒಂದು ಡಿವೈಡರ್ ಪ್ರತಿಯೊಂದು ಒಂದು ಜೀವನಕ್ಕೆ ಬಹಳಷ್ಟು ತೊಂದರೆ ಈಗಾಗಲೇ ಆಗಿದೆ. ಈ ಮುಂದೆ ಈಗಾಗಲೇ ಈಗ ಒಂದು ಹಲವಾರು ಘಟನೆಗಳು, ಇದು ಒಂದು ಸಹ ಒಂದು ಘಟನೆ. ಮೊನ್ನೆ ಒಂದು ನಮ್ಮ ಇಲ್ಲೇ ಪೊಲೀಸ್ ಸ್ಟೇಷನ್ ಮಧ್ಯದಲ್ಲಿ ಒಂದು ಆಗ್ತ ಒಂದು ಘಟನೆ. ಅದರ ನಂತರ ಬಹಳಷ್ಟು ಮಧ್ಯ ಪ್ರಪ್ರಥಮವಾಗಿ ಒಂದು ಟ್ರಕ್ ಸಹ ಇದೇ ಒಂದು ಡಿವೈಡರ್ ಮೇಲೆ ಬಂದಿದೆ. ದಯಮಾಡಿ ತಾವು ಈ ಒಂದು ಸಾರ್ವಜನಿಕ ಆಗ್ತಕ್ಕಂಥ ಒಂದು ತೊಂದರೆ ಹಾಗೂ ಚಾಲಕರಿಗೆ ಆಗ್ತಕ್ಕಂಥ ಒಂದು ತೊಂದರೆ, ಅವರ ಜೀವಕ್ಕೆ ಆದ ಒಂದು ತೊಂದರೆ, ಆಮೇಲೆ ರೋಡದ ಮಧ್ಯದಲ್ಲಿ ಇರ್ತಕ್ಕಂಥ ಕೆಲವು ತೆಗೆಗಳನ್ನು ಸಹ ನಮ್ಮ ಈಗಿನ ಜೀವನದಲ್ಲಿ ಒಂದು ಸವರಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಿ ಒಂದು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕಾಗಿ ದಯಮಾಡಿ ಈ ಒಂದು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೆ ನಾನು ತಿಳಿಸ್ಕೊಳ್ಳೋದು ಏನೆಂದರೆ, ಈ ಡಿವೈಡರ್ ಎಷ್ಟರ ಮಟ್ಟಿಗೆ ಒಂದು ಅನುಕೂಲ ಮತ್ತು ಅನಾನುಕೂಲ ಎಂಬತಕ್ಕಂಥ ಒಂದು ವಿಷಯವನ್ನು ಮಾಹಿತಿಯನ್ನು ತಾವು ಪರಿಶೀಲನೆ ಮಾಡಿ ಈ ಒಂದು ಡಿವೈಡರನ್ನು ತೆರವುಗೊಳಿಸಬೇಕಾಗಿ ನಮ್ಮೆಲ್ಲ ಸಾರ್ವಜನಿಕರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಇನ್ನು ಮುಂದೆ ಬರ್ತಕ್ಕಂಥ ಅನಾಹುತಗಳನ್ನು ತಾವು ಕಡಿಮೆ ಮಾಡಿ ಈ ಡಿವೈಡರನ್ನು ತೆರವುಗೊಳಿಸಿ ಇನ್ನೊಂದು ರಸ್ತೆಯನ್ನು ಇನ್ನೂ ಅಗಲು ಮಾಡಬೇಕು ಮತ್ತು ಈ ಡಿವೈಡರ್ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ತಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮ ಹೇಳಿ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಇದನ್ನು ಪರಿಶೀಲನೆ ಮಾಡಿ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಾವು ತಪ್ಪಿಸಬೇಕಂತ ಎಲ್ಲ ಕುಡ್ಚಿಯ ಒಂದು ಸಾರ್ವಜನಿಕರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಅನುಕೂಲ ಅನಾನುಕೂಲವನ್ನು ಪರಿಶೀಲನೆ ಅಧಿಕಾರಿಗಳು ಮಾಡಬೇಕು ಮತ್ತು ಕೆಲವು ರಸ್ತೆಯ ಮಧ್ಯದಲ್ಲಿ ಬಹಳಷ್ಟು ತೆಗೆಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ತೆಗೆಗಳನ್ನು ತಾವು ಮುಚ್ಚಬೇಕಂತ ಅವ್ರಲ್ಲಿ ಕೇಳ್ಕೊತಿದ್ದೀನಿ. ಯಾಕಂದರೆ ಮೋಟರ್ ಸೈಕಲ್ ಬರ್ತಕ್ಕಂಥ ಈಗ ಮಳೆಯ ಒಂದು ಹವಾಮಾನ ಇತ್ತುವಲ್ಲಿ ಮಳೆಯ ಒಂದು ಆಗೋದ್ರಿಂದ ಬೈಕ್ ಗೊತ್ತಿದ್ದಿಲ್ಲ ನನಗೆ, ಸೀದಾ ಬಿಟ್ಟಿನಿ. ಎಷ್ಟು ಗಂಟೆಗೆ ಆಯ್ತು? ಒಂದು 8 ಗಂಟೆ ಆಗಿರೋದು. ಇಲ್ಲೇನು ಲೈಟ್ ಅದ ವ್ಯವಸ್ಥೆ ಇಲ್ಲ? ಇಲ್ಲ, ಏನು ವ್ಯವಸ್ಥೆ ಏನು ಕಾಣಿಸಿಲ್ಲ ನಮಗೆ, ಏನು ಕಂಡಿಲ್ಲ ರೀ. 2 ಗಾಡಿ ಕಾರ್ ಗಾಡಿ ಬಂದವಲ್ಲ, ಅದರ ಫೋಕಸ್ಸಿಗೆ ನಮ್ಗೆ ಏನು ಕಾಣಲಿಲ್ಲ. ಇದು ತೆಗಿಯಬೇಕ್ರಿ, ಎಲ್ಲಿಯಾದ್ರೂ ಆಗೋದಾಗೋದ. ಯಾಕೆ ಒಂದು ಟೈಮ್ ಹಿಂಗಿರ್ತ, ಒಂದು ಟೈಮ್ ಹಂಗಿರ್ತದೆ, ಏನು ಕಾಣ್ತಿಲ್ಲ. ಮಳೆ ಬೇರೆ ಹತ್ತಿತ್ತು, ಮಳೆ ಬೇರೆ ಹತ್ತಿತ್ತಲ್ಲ. ಅದ್ರ ಆಗಿತ್ತು ನೋಡಿದ್ರಿ? ಇಲ್ಲ, ನಂದು ಆಗಿದ್ದ ಇದ ಫಸ್ಟ್ ನಂದು ಆಗಿದ್ದ ಇದ ಗ್ರಂಥಾಲಯ ಮೇಲ್ವಿಚಾರಕರ ಕನಿಷ್ಠ ವೇತನ ಜಾರಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಯಿತು. ರಾಜಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರು ಶಾಖೆ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ಕನಿಷ್ಠ ವೇತನ ಜಾರಿ ಮಾಡಬೇಕು ಹಾಗೂ ಗ್ರಂಥಾಲಯದ ಸಮಯ ಬದಲಾವಣೆ ಮಾಡಬೇಕು. ಮೇಲ್ವಿಚಾರಕರು ಅಕಾಲಿಕ ಮರಣ ಹೊಂದಿದ್ದರೆ ಅವರ ಕುಟುಂಬಕ್ಕೆ ಅನುಪಮ ಆಧಾರದ ಮೇಲೆ ಸರದಿಯ ಹುದ್ದೆಯನ್ನು ಒದಗಿಸಿಕೊಡುವುದು, ಆತ್ಮಹತ್ಯೆ ಯತ್ನಿಸಿದ ರೇವಣಕುಮಾರ ಕುಟುಂಬಕ್ಕೆ ಸರ್ಕಾರ ಸಹಾಯಧನ ನೀಡಬೇಕು ಎಂದು ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಆಚರಿಸಲಾಯಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ ಜಿಲ್ಲೆ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರ ಮಹಿಳಾ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಅಪ್ಪರ್ ಜಿಲ್ಲಾಧಿಕಾರಿ ಡಿ ಶರಣಪ್ಪ ಉದ್ಘಾಟಿಸಿ ಮಾತನಾಡಿ, ಶತಮಾನದ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡ ಸೈನಿಕರ ಪರಿಸ್ಥಿತಿ ನೋಡಿ ಎಲ್ಲ ಗಾಯಗೊಂಡ ಜನರ ಜೀವ ಉಳಿಸುವ ಉದ್ದೇಶದಿಂದ ಹಾಗೂ ಯಾವುದೇ ಜಾತಿ ಭೇದ ಇಲ್ಲದೆ ಸಮಾನವಾಗಿ ಅವರಿಗೆ ಚಿಕಿತ್ಸೆ ಕೊಡುವ ಉದ್ದೇಶದಿಂದ ಜೀನ್ ಹೆನ್ಸಿ ಡೊನಾಲ್ಡ್ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪಿಸಿದರು ಎಂದು ಹೇಳಿದರು. ಈ ವೇಳೆ ರಕ್ತದಾನಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಪ್ಪಾರಾವ್ ಅಕ್ಕೋಣಿ, ಡಾಕ್ಟರ್ ರುಬಿನಾ ಪರ್ವಿನ್, ಆದಿಲಿಂಗಯ್ಯ, ಜನಾರ್ದನ್ ಅಗ್ನಿಹೋತ್ರಿ, ಎಸ್ಎಸ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಮಹಾತ್ಮ ತಂದೆ
ವ್ಯವಹಾರದಲ್ಲಿ ಆಸಕ್ತಿಯರಾಗಿದ್ದರೆ ತಾಯಿ ಧಾರ್ಮಿಕತೆಯಲ್ಲಿ ಬಹಳಷ್ಟು ಆಸಕ್ತಿಯಾಗಿದೆ. ಧಾರ್ಮಿಕತೆ ಮತ್ತು ವ್ಯವಹಾರತೆಯ ಮಧ್ಯೆ ಹುಟ್ಟಿ ಬೆಳೆದಿರತಕ್ಕಂಥ ಜೀನ್ ಹೆನ್ರಿ ಡುನಾಂಟ್ ಅವರಿಗೆ ಆರಂಭದಲ್ಲೇ ಬಾಲ್ಯಾವಸ್ಥೆಯಲ್ಲೇ ಮಹತ್ತರವಾದನ್ನು ಸಾಧಿಸುವಂಥ ಒಂದು ಅಭಿಮಾನದಂಥ ಛಲ ಇತ್ತು. ವಿದ್ಯಾರ್ಥಿ ದೇಶದಲ್ಲೇ ಕ್ರಿಶ್ಚಿಯನ್ ತರುಣ ಸಂಘವನ್ನು ಸ್ಥಾಪಿಸುವ ಮುಖಾಂತರ ಸಾಕಷ್ಟು ಏನಂದರೆ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವ ಮುಖಾಂತರ ತಮ್ಮ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ಮುಂದೆ ತಮ್ಮ ಬದುಕಿಗೋಸ್ಕರ, ಜೀವನೋಪಾಯಕ್ಕೋಸ್ಕರ ಬ್ಯಾಂಕ್ ಉದ್ಯೋಗಿಯಾದ ಜೀನ್ ಹೆನ್ರಿ ಡುನಾಂಟ್ ಮುಂದೆ ಆತನ ಒಂದು ಕಾರ್ಯಕ್ಷಮತೆಯನ್ನು ಗುರುತಿಸ್ತಕ್ಕಂಥ ಆ ಬ್ಯಾಂಕ್ ಮುಂದೆ ಬೇರೆ ದೇಶಗಳಿಗೆ ಆತನ ಕಾರ್ಯತತ್ಪರತೆಯನ್ನು ಮೆಚ್ಚಿ ಕಳಿಸಿಕೊಡ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಈತ ತನ್ನ ಜೀವನದುದ್ದಕ್ಕೂ ಈ ರೀತಿಯಾದಂಥ ಒಂದು ಉದಾತ್ತ ಉದ್ದೇಶಗಳಿಗಾಗಿಯೇ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ತೀವ್ರವಾದಂಥ ಒಂದು ಕಡುಬಡತನಕ್ಕೆ ಈಡಾಗ್ತಕ್ಕಂಥ ಸಂದರ್ಭ ಬರ್ತದೆ. ತೀವ್ರವಾದ ಬಡತನಕ್ಕೆ ಈಡಾದಾಗ ಆತ ಸುಮಾರು 11 ವರ್ಷಗಳಿಗೆ ತಲೆಮರೆಸಿಕೊಂಡು ಹೋಗುತ್ತಾನೆ. ತನ್ನ ಆತ್ಮಾಭಿಮಾನ ಮತ್ತು ತನ್ನ ಬದುಕಿನಲ್ಲಿ ಉದಾತ್ತವಾದವನ್ನು ಸಾಧಿಸೋದಕ್ಕೋಸ್ಕರ ಋಷಿ ಸದೃಶ ಬದುಕನ್ನು ನಡೆಸ್ತಕ್ಕಂಥ ಜೀನ್ ಹೆನ್ರಿ ಡುನಾಂಟ್ ಮುಂದೊಂದು ದಿವಸ ಏನಂದರೆ ಆತ ಮತ್ತೆ ಈ ಜಗತ್ತಿಗೆ ಕಾಣಬರಿಸ್ತಾನೆ. ಆತನ ಉದ್ದೇಶವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಕೂಡ ತನಗೆ ಸಹಕಾರ ನೋಡ್ತದೆ. ಆತ ಯುದ್ಧದಲ್ಲಿ ಕಂಡಿರತಕ್ಕಂಥ ಒಂದು ಭೀತಿ, ರಕ್ತಪಾತ, ಹಿಂಸೆ, ಇದಕ್ಕೆ ಒಂದು ಏನಾದರೂ ಒಂದು ಮಹತ್ವವನ್ನು ಸಾಧಿಸಬೇಕು ಅನ್ನುವಂಥ ಉದ್ದೇಶದಿಂದ ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪಿಸ್ತಾನೆ. ಈ ರೆಡ್ ಕ್ರಾಸ್ ಸಂಸ್ಥೆ ಮುಖ್ಯವಾದ ಉದ್ದೇಶ ಏನಂತಂದರೆ ಎಲ್ಲ ಜನರಿಗೆ, ಅಂದರೆ ಈ ಯುದ್ಧದಲ್ಲಿ ಕೈದಿಗಳಾಗಿ, ಯುದ್ಧದಲ್ಲಿ ಗಾಯಾಳಿಗಾಗಿ ಸಾವು ಮರಣಗಳಂತೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಜೀವವನ್ನು ಉಳಿಸೋದಕ್ಕೋಸ್ಕರ, ರಕ್ತದಾನವನ್ನು ಮಾಡೋದಕ್ಕೋಸ್ಕರ ಈ ಒಂದು ಸಂಸ್ಥೆ ಹುಡ್ತಾರೆ. ಅಲ್ಲಿನ ಸೈನಿಕರಾಗಿರ್ಬೋದು, ಅಲ್ಲಿನ ಯೋಧರಾಗಿರ್ಬೋದು, ಸೇನಾ ವೈದ್ಯಾಧಿಕಾರಿಗಳಾಗಿರ್ಬೋದು, ಈವನ್ ಯುದ್ಧ ಕೈದಿಗಳಾಗಿರ್ಬೋದು, ಇವರು ಯಾವ ದೇಶ, ಯಾವ ಧರ್ಮ, ಯಾವ ಜಾತಿ, ಯಾವ ಭಾಷೆ ಅನ್ನುವಂಥ ಒಂದು ತಾರತಮ್ಯ ಇಲ್ಲದೆ ಕೇವಲ ಮನುಷ್ಯರು ಅನ್ನುವಂಥ ಒಂದು ಭಾವನೆಯಿಂದ, ಮಾನವೀಯತೆಯ ದೃಷ್ಟಿಯಿಂದ ಮಾತ್ರ ಅವರಿಗೆ ಒಂದು ಏನಂದರೆ ರಕ್ತದಾನವನ್ನು ಕಲ್ಪಿಸುವ ಮುಖಾಂತರ ಅವರ ಬದುಕನ್ನು ಉಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟುತ್ತದೆ. ಈ ಸಂಸ್ಥೆ ಬಹಳ ಉದಾತ್ತವಾದ ವಿಚಾರಗಳೇನೆಂದರೆ ಮಾನವೀಯತೆ. ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರ್ಕಾರಿ ಆಫೀಸರ್ ಅಂತ ಸುಳ್ಳು ಹೇಳಿ ಹಲವರಿಗೆ ಲಕ್ಷ ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದವನು ಅಂಧರಾಗಿದ್ದಾನೆ. ಜನರಿಗೆ ಸುಳ್ಳು ಹೇಳಿಕೊಂಡು ವಂಚನೆ ಮಾಡುತ್ತಿದ್ದ ಬಾಗಲಕೋಟೆಯ ಶಿವಪ್ರಸಾದ್ ಅಡವಯ್ಯ ಮಠ್ ಎಂಬುವವನನ್ನ ಶಂಕೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರ್ಕಾರಿ ಆಫೀಸರ್ ಎಂದು ಹೇಳಿದಂತೆ ಅಕ್ರಮ ಮರಳು ಸಾಗಾಣಿಕೆಗೆ ಸಂಬಂಧಿಸಿದಂತೆ ತನಿಖೆ ಮಾಡುವ ಅಧಿಕಾರ ಮತ್ತು ಜಿಲ್ಲಾಡಳಿತದ ಪರವಾನಿಗೆ ಕಾನೂನು ಪ್ರಕಾರ ಮರಳು ಸರಬರಾಜು ಮಾಡುತ್ತೇನೆ ಎಂದು ಹೇಳುತ್ತಿದ್ದ. ಅಲ್ಲದೆ ನಕಲಿ ಸರ್ಕಾರಿ ರಿಜಿಸ್ಟರ್, ನಕಲಿ ಐಡಿ ಕಾರ್ಡ್ ಮತ್ತು ನಕಲಿ ಸೀಲ್ ತೋರಿಸಿ 3 ಲಕ್ಷ ಹಣ ಪಡೆದಿದ್ದಾನೆ ಎಂಬ ಆರೋಪಗಳು ಕೇಳಿ ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಶಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಜುಲೈ 6 ವಂಚನೆ ಪ್ರಕರಣ ದಾಖಲಾಗಿತ್ತು. ಮರಾಠ ಸಮುದಾಯಕ್ಕೆ ಸಾಮಾಜಿಕ ಅನ್ಯಾಯ ಒದಗಿಸಲು ಪ್ರಯತ್ನಿಸಬೇಕು ಎಂದು ವಸಂತರಾವ್ ಮುಳಿಕ್ ಅಭಿಪ್ರಾಯಪಟ್ಟರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಮರಾಠ ಮಂಡಳ ಸಂಸ್ಕೃತ ಭವನದಲ್ಲಿ ಗಡಿಭಾಗದ ಮರಾಠ ಸಮಾಜದ ಭವ್ಯವಾದ ಮೇಳವಾದದಲ್ಲಿ ವಸಂತರಾವ್ ಮುಳಿಕ್ ಮಾತನಾಡಿದರು. ಮಹಾರಾಷ್ಟ್ರ ಸಮಾಜ ಇದೀಗ ಎತ್ತೆಚ್ಚುಕೊಂಡಿದೆ. ವಿವಿಧ ಕ್ಷೇತ್ರದಲ್ಲಿ ಆರಕ್ಷಣೆ ನಮ್ಮ ಹಕ್ಕಾಗಿದ್ದು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಸೋಮಾವತಿ ನದಿಗೆ ಇಲ್ಲ ಸೇತುವೆ, ಜೀವ ಕೈಯಲ್ಲಿ ಹಿಡಿದು ಸಾಗಬೇಕು, ತಾತ್ಕಾಲಿಕ ತೂಗು ಸಂಕದ ಮೇಲೆ. ಕಾಫಿನಾಡ್ನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಮೂಡಗಿರಿ ತಾಲೂಕಿನ ಸಂಸೆ ಸಮೀಪದ ಗುಳೆ ಗ್ರಾಮದ ಬಳಿ ಸೋಮವತಿ ನದಿ ಮೈ ತುಂಬಿ ಹರಿಯುತ್ತಿದ್ದು ಸೇತುವೆಯಲ್ಲಿದ್ದ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. 20ಕ್ಕೂ ಹೆಚ್ಚು ಆದಿವಾಸಿಗಳು ಕುಟುಂಬಗಳು ಈ ಗ್ರಾಮದಲ್ಲಿ ವಾಸಿಸುತ್ತಿವೆ. ಮಳೆ ಬಂದ್ರಂತೂ ಗ್ರಾಮಸ್ಥರ ಸ್ಥಿತಿ ಹೇಳತೀರದು. ದಶಕದಿಂದಲೂ ಇಲ್ಲಿ ಸೇತುವೆ ಇಲ್ಲ. ಹೀಗಾಗಿ ಗ್ರಾಮಸ್ಥರು ತಾತ್ಕಾಲಿಕವಾಗಿ ತೂಗು ಸೇತುವೆಯನ್ನೇ ನಿರ್ಮಿಸಿದ್ದಾರೆ. ಆದರೆ ನದಿ ನೀರು ಹರಿಯುತ್ತಿರುವ ಭೀತಿಯಲ್ಲಿ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ವಯೋವೃದ್ಧರನ್ನ ಹೆಗಲ ಮೇಲೆ ಹೊತ್ತು ಸೇತುವೆಯನ್ನ ದಾಟಿಸಬೇಕಾದ ಪರಿಸ್ಥಿತಿ ಇದೆ. ಹೀಗಿದ್ರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬೆನ್ನಿ ಮುಂದುವರಿದ ಮಳೆ, ಶೃಂಗೇರಿ ಕಪ್ಪೆ ಶಂಕರ ದೇಗುಲ ಜಲಾವೃತ. ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಮಲೆನಾಡಿನ ಶೃಂಗೇರಿ, ಕೊಪ್ಪ, ಮೂಡಿಗೆರೆ, ಕಳಸ ಕುದುರೆ ಮುಖದಲ್ಲಿ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಶೃಂಗೇರಿಯ ಕಪ್ಪೆಶಂಕರ ದೇಗುಲ ಜಲಾವೃತಗೊಂಡಿದ್ದು ಮಳೆ ಹೆಚ್ಚಾದರೆ ಶೃಂಗೇರಿಯ ಗಾಂಧಿ ಮೈದಾನಕ್ಕೂ ನೀರು ಬರುವ ಸಾಧ್ಯತೆ ಹೆಚ್ಚಿದೆ. ಉತ್ತಮ ಮಳೆಯಿಂದಾಗಿ ತುಂಗಭದ್ರಾ, ಹೇಮಾವತಿ ನದಿಗಳು ಮೈತುಂಬಿ ಹರಿಯುತ್ತಿವೆ. ಮುಳುಗುವ ಸೇತುವೆ ಎಂದು ಖ್ಯಾತಿ ಪಡೆದ ಹೊರನಾಡ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಹೆಬ್ಬಾಳ ಸೇತುವೆ ಮುಳುಗಡೆಗೆ ಕೆಲವೇ ಅಡಿ ಬಾಕಿ ಇದೆ. ಇನ್ನು ಈ ಮಳೆ ರೈತಾಪಿ ವರ್ಗದಲ್ಲಿ ಸಂತಸ ಇಮ್ಮಡಿಗೊಳಿಸಿದೆ. ಕಾಮಗಾರಿ ಕಳಪೆ ಆರೋಪ, ರಸ್ತೆ ತಡೆದು ಪ್ರತಿಭಟನೆ. ಗೋರೆಬಾಳ ಪಿಕಪ್ ಡ್ಯಾಂ ಕಳಪೆ ಕಾಮಗಾರಿ ವಿರೋಧಿಸಿ ರೈತರಿಂದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬೂದ್ವಾಳ ಕ್ಯಾಂಪಸ್ ಬಳಿ ಬೂದ್ವಾಳ ಪಿಕಪ್ ಹಿತರಕ್ಷಣೆ ಸಮಿತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಲಾಯಿತು. ತಾಲೂಕಿನ ಗೋರೆಬಾಳ ಗ್ರಾಮದ ಪಿಕಪ್ ಡ್ಯಾಂ ಕಾಮಗಾರಿಯನ್ನು ಗುಣಮಟ್ಟದಿಂದ ನಿರ್ಮಿಸದೆ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಹಣ ಲೂಟಿ ಮಾಡಿದ್ದಾರೆ ಎಂಬ ಆಪಾದನೆಗಳು ಕೇಳಿ ಬರುತ್ತಿವೆ. ಕಂಕರು ಹಾಗೂ ಮಣ್ಣನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿರ್ತೀರ, ಅದನ್ನು ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ. ಮಣ್ಣನ್ನು ಕಂಕರು ಹಾಗೂ ಇದು ಸಿಮೆಂಟು ಆಮೇಲೆ ಹಾಗೂ ಲೈನಿಂಗ್ ಬೆಡ್ ಲೆವೆಲ್ ಎಲ್ಲ ಸರಿಪಡಿಸಿ ಅಂದರೆ ಲೈನಿಂಗ್ ಬೆಡ್ ಲೆವೆಲ್ ಆಲ್ರೆಡಿ ಈಗಾಗಲೇ ಬೆಡ್ ಲೆವೆಲ್ ಎಲ್ಲ ಫಿಕ್ಸ್ ಮಾಡಿ ಕರೆಕ್ಟ್ ಇದೆ, ಫಾಲ್ ಮೇಂಟೈನ್ ಮಾಡ್ತೀವಿ, ಕರೆಕ್ಟಾಗಿ ಮೇಂಟೈನ್ ಮಾಡಿ. ಈ ಅರ್ಥ ವರ್ಕ್ ಲೆವೆಲ್ ತೊಗೊಂಡು ಮಾಡಿದ್ದೀನಿ, ಕಾಂಕ್ರೀಟ್ನಲ್ಲಿ 10 ವರ್ಷ ವ್ಯತ್ಯಾಸಗಳಾಗಿದ್ದಾವೆ. ಹಾಕಿದ್ದು ಹೆಚ್ಚು ಕಡಿಮೆ ಆಗಿದ್ದಾವೆ. ಈ ಮರಳು ತೆರವುಗೊಳಿಸಕ್ಕೆ ಇದು ಕೊಟ್ಟಿರೇನ್ರಿ ನೋಡಿ? ಮರಳು ಸಿಮೆಂಟನ್ನು ಬಳಸಬೇಕು. ಮೂರು, ಲೈನಿಂಗ್ ಹಾಕುವ ಮುಂಚೆನೇ ಬೆಡ್ ಲೆವೆಲ್ ಕೆಲಸವನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗಬೇಕು. ನಾಲ್ಕು, ಕೂಡಲೇ ಇದನ್ನು ಮಾತಪ್ಪ ಇದು ಅಂದರು, ಅದು ಸ್ಟಾಫ್ ಕಡಿಮೆ ಐತೆ ಅಂತ ಅವ್ರು ಹೇಳಿದ್ರು, ಅದು ಆಗಲ್ಲ ಅಂತಂದ್ರು. ಅದನ್ನು ನಾವು ಕೈ ಬಿಡಕ್ಕೆ ನಾವು ಅದಕ್ಕೆ ಪೊಲೀಸ್ ಅಣ್ಣ ಹಂಗಾಗಿ ಇದು ಈರಣ್ಣವ್ರ ಮುಖಾಂತರ ನಾವು ಕೊಡ್ಲಿಕ್ಕೆ. ಹಣಕ್ಕಿಂತ ಮಾನವೀಯತೆ ದೊಡ್ಡದು ಎಂದು ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಜೆಎಂ ಕೊರಬು ಅಭಿಪ್ರಾಯಪಟ್ಟರು. ಕಲಬುರಗಿಯ ಅಫಜಲ್ಪುರ್ ತಾಲೂಕಿನ ಮಾಶಾಳ್ ಗ್ರಾಮದಲ್ಲಿ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ನಿಗಮ ಕೊಪ್ಪಳ ಹಾಗೂ ರಾಯಚೂರಿನಲ್ಲಿ ನಿವೃತ್ತ ಆಗಿರುವ ಜಯಪ್ಪ ಕೊರಬು ದಂಪತಿಯನ್ನ ಗ್ರಾಮದ ಮುಖಂಡರು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಜಯಪ್ಪ, ಶ್ರೀ ಯಲ್ಲಲಿಂಗೇಶ್ವರ ಮಹಾರಾಜರ ಮತ್ತು ಗ್ರಾಮಸ್ಥರ ಸಹಾಯದಿಂದ ನಾನು ಸಾಧನೆ ಮಾಡಲು ಸಾಧ್ಯವಾಯಿತು. ಜೀವನದಲ್ಲಿ ಹಣಕ್ಕಿಂತ ಮಾನವೀಯತೆ ದೊಡ್ಡದು ಎಂದರು. ಬಹಳ ಕಷ್ಟ ಕೊಟ್ಟಿದ್ದಾರೆ, ಬಹಳ ಕಷ್ಟ ಕೊಟ್ಟಿದ್ದು. ಅದರಲ್ಲಿ ಒಬ್ಬ ಗೌಡಿ ದಾದ ಅಂತೇಳ್ಕೊಂಡ್ಬಿಟ್ಟು ಅಂಬಿಕಾರಿ ಗೌಡಿ ದಾದ ಅಂತೇಳಿ ಅವರು ಪುಣ್ಯಾತ್ಮರು, ಭಾಳ ಒಳ್ಳೆಯ ನಮಗೆ ಫ್ಯಾಮಿಲಿಗೆ ಬ್ಯಾಕ್ಗ್ರೌಂಡಾಗಿ ಸಹಾಯ ಕೊಟ್ಟರು. ಎಂಬ ತಗೋದಾಗಲಿ, ಹೈನುಗಾರಿಕೆದಲ್ಲಿ ಅನುಭವ ಆಗಲಿ ಅವರೆಲ್ಲ ಕೊಟ್ಟಿದ್ದರಿಂದ. ಮತ್ತು ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಗುರುಸ್ವಾಮಿ ಅಂತಿದ್ದರು, ಅವರು ಸಹಿತ ನಮಗೆ ಭಾಳ ದನಕರುಗಳು ತಗೊಳಕ್ಕೆ ಲೋನ್ ಆಗಿರೋ. ದೋಸ್ತಿ ಸರ್ಕಾರದ ಮತ್ತೊಂದು ವಿಕೆಟ್ ಪತನ, ಸಚಿವ ಎಚ್ ನಾಗೇಶ್ ರಾಜೀನಾಮೆಯಿಂದ ಅಲ್ಪಮತಕ್ಕೆ ಕುಸಿದ ಮೈತ್ರಿ ಸರ್ಕಾರ. ರಾಜ್ಯ ಸಚಿವ ಸಂಪುಟಕ್ಕೆ ಕಳೆದ ಜೂನ್ನಲ್ಲಿ ಸೇರ್ಪಡೆಗೊಂಡಿದ್ದ ಪಕ್ಷೇತರ ಶಾಸಕ ಎಚ್ ನಾಗೇಶ್ ತಮ್ಮ ಸ್ಥಾನಕ್ಕೆ ಸೋಮವಾರ ರಾಜೀನಾಮೆ ನೀಡಿದರು. ಈ ರಾಜೀನಾಮೆಯಿಂದ ಕುಮಾರಸ್ವಾಮಿ ಸರ್ಕಾರ ಬಹುಮತ ಕಳೆದುಕೊಳ್ಳುವ ಭೀತಿ ಎದುರಿಸುತ್ತಿದೆ. ಈಗಾಗಲೇ ರಾಜೀನಾಮೆ ನೀಡಿರುವ ಶಾಸಕರ ರಾಜೀನಾಮೆಯನ್ನು ಸ್ಪೀಕರ್ ರಮೇಶ್ ಕುಮಾರ್ ಅಂಗೀಕರಿಸಿದರೆ ಸರ್ಕಾರ ಬಹುಮತ ಕಳೆದುಕೊಳ್ಳಲಿದೆ. ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರಕ್ಕೆ ನೀಡಿದ ಬೆಂಬಲ ಹಿಂಪಡೆಯುತ್ತಿದ್ದೇನೆ, ತಾವು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ನಾಗೇಶ್ ತಮ್ಮ ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ನೀಡಿದ ನಂತರ ವಿಶೇಷ ವಿಮಾನದಲ್ಲಿ ನಾಗೇಶ್ ಮುಂಬೈಗೆ ತೆರಳಿದ್ದರು. ಡೆತ್ ನೋಟ್ ಬರೆದು ಡಿಪೋದಲ್ಲೇ ಆತ್ಮಹತ್ಯೆಗೆ ಶರಣಾದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್.
ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಒಬ್ಬರು ಮೇಲಾಧಿಕಾರಿಯ ಕಿರುಕುಳಕ್ಕೆ ಬೇಸತ್ತು ಬಸ್ ಡಿಪೋದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಕೆದನೂರು ಗ್ರಾಮದ ಆನಂದ್ ಕೊಲ್ಲಾರ್ 55 ವರ್ಷದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದು ಡೆತ್ ನೋಟ್ ಕೂಡ ಬರೆದಿಟ್ಟಿರುವುದು ಪತ್ತೆಯಾಗಿದೆ. ಕರ್ತವ್ಯಕ್ಕೆ ಬರುವ ಚಾಲಕರು ನಿರ್ವಾಹಕರು ಬೆಳಗಿನ ಜಾವ ಡಿಪೋದ ಎರಡನೇ ಘಟಕಕ್ಕೆ ಆಗಮಿಸಿದಾಗ ಆನಂದ್ ನೇಣು ಬಿಗಿದ ಸ್ಥಿತಿಯಲ್ಲಿ ಡಿಪೋದಲ್ಲೇ ಕಂಬಕ್ಕೆ ನೇತಾಡುತ್ತಿರುವುದು ಕಂಡುಬಂದಿದೆ. ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಕರ್ತವ್ಯ ನಿಯೋಜಿಸುವ ಅಧಿಕಾರಿ ಮುಲ್ಲಾ ಎಂಬುವರ ವಿರುದ್ಧ ಮೃತ ಆನಂದ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಆನಂದ್ ಬರೆದಿಟ್ಟ ಡೆತ್ ನೋಟ್ ಕೂಡ ಪತ್ತೆಯಾಗಿದ್ದು ಅದರಲ್ಲಿ ಇತರ ಸಿಬ್ಬಂದಿಗಳಿಗೂ ಆಗುತ್ತಿರುವ ಕಿರುಕುಳ ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ಗನ್ ಹಿಡಿದು ಕೊಟಕ್ ಮಹೀಂದ್ರ ಬ್ಯಾಂಕ್ ರಾಬರಿಗೆ ಯತ್ನ, ಇಬ್ಬರು ಕದಿಮರ ಸ್ಕೆಚ್ ವಿಫಲಗೊಳಿಸಿದ ಸೆಕ್ಯೂರಿಟಿ ಗಾರ್ಡ್ ಸಾಹಸ. ಬ್ಯಾಂಕ್ ಲೂಟಿಗೆ ಯತ್ನಿಸಿದ ಇಬ್ಬರು ಕದಿಮರನ್ನ ಸೆಕ್ಯೂರಿಟಿ ಗಾರ್ಡ್ ಧೈರ್ಯದಿಂದ ಎದುರಿಸಿ ಓಡಿಸಿ ಕಳಿಸಿದ ಘಟನೆ ರಾಷ್ಟ್ರ ರಾಜಧಾನಿ ದೆಹಲಿಯ ಶಹದಾರ್ ನಗರದಲ್ಲಿ ನಡೆದಿದೆ. ಪಿಸ್ತೂಲ್ನೊಂದಿಗೆ ಬ್ಯಾಂಕಿಗೆ ನುಗ್ಗಿದ ಕಳ್ಳರು ಗನ್ ತೋರಿಸಿ ಬೆದರಿಕೆ ಒಡ್ಡಿದ್ದಾರೆ. ಆದರೆ ತನ್ನ ಪ್ರಾಣವನ್ನು ಲೆಕ್ಕಿಸದ ಸೆಕ್ಯೂರಿಟಿ ಗಾರ್ಡ್ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಘಟನೆಯ ದೃಶ್ಯ ಬ್ಯಾಂಕ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಳೆರಾಯ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಳಿಸಿದ್ದಾನೆ. ಮಹಾರಾಷ್ಟ್ರದಲ್ಲಿ ಮಳೆರಾಯ ತನ್ನ ಆರ್ಭಟ ಮುಂದುವರೆಸಿದ್ದು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದ್ದಾನೆ. ಇನ್ನು ಮಳೆ ನೀರಿನಿಂದ ರಸ್ತೆಗಳೆಲ್ಲವೂ ಸಂಪೂರ್ಣ ಜಲಾವೃತಗೊಂಡಿವೆ. ಎಚ್ಡಿಕೆ ತಕ್ಷಣ ರಾಜೀನಾಮೆ ಕೊಡಬೇಕೆಂದು ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಮೈತ್ರಿ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ, ಬಹುಮತ ಇಲ್ಲ ಎಂದು ಸಾಬೀತಾಗಿದೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಕ್ಷಣ ರಾಜೀನಾಮೆ ನೀಡಿ ಮುಂದಿನ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬೇಕೆಂದು ಸಂಸದೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಕುರಿತು ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರದೇ ಪಕ್ಷದ ಶಾಸಕರು ಮೈತ್ರಿ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ, ಈ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗುತ್ತಿಲ್ಲ ಅಂತಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಅಧಿಕಾರದಲ್ಲಿ ಮುಂದುವರೆಯಲು ನೈತಿಕ ಹಕ್ಕಿಲ್ಲ, ಮುಂದಿನ ಸರ್ಕಾರ ರಚಿಸಲು ಸಿಎಂ ಅವಕಾಶ ಮಾಡಿಕೊಡಲಿ ಎಂದು ಆಗ್ರಹಿಸಿದರು. ಉತ್ತರ ಪ್ರದೇಶದಲ್ಲಿ ಅಪಘಾತ, ಮೈಸೂರು ರಂಗಕರ್ಮಿ ಕೆ ಮುದುಕೃಷ್ಣ ದಂಪತಿ ಸಾವು. ಉತ್ತರ ಪ್ರದೇಶದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮೈಸೂರಿನ ರಂಗಕರ್ಮಿ ಕೆ ಮುದುಕೃಷ್ಣ ದಂಪತಿಗಳು ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದ ಲಖನೌ ಸಮೀಪ ಭಾನುವಾರ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮುದುಕೃಷ್ಣ ಹಾಗೂ ಅವರ ಪತ್ನಿ ಇಂದ್ರಾಣಿ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರ ಚಿಕಿತ್ಸೆ ಫಲಿಸದೆ ಇಂದ್ರಾಣಿ ಅಸುನೀಗಿದ್ದರೆ ಚೇತರಿಕೆ ಕಾಣುತ್ತಿದ್ದ ಮುದುಕೃಷ್ಣ ಪತ್ನಿ ಸಾವಿನ ಸುದ್ದಿ ಕೇಳಿ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ವಿಪರ್ಯಾಸವೇನೆಂದರೆ ಇದು ಇಂದ್ರಾಣಿಯವರ ಜನ್ಮದಿನವಾಗಿದ್ದು ಹಿಂದೆ ದಂಪತಿಗಳು ಸಾವಿಗೀಡಾಗಿದ್ದಾರೆ. ಚಂದ್ರಾಪುರ ಜಿಲ್ಲೆಯಲ್ಲಿ ಹೆಣ್ಣು ಹುಲಿ, ಎರಡು ಹುಲಿ ಮರಿಗಳ ಕಳೇಬರ ಪತ್ತೆ.
ಹೆಣ್ಣು ಹುಲಿ ಹಾಗೂ ಅದರ ಎರಡು ಮರಿಗಳ ಕಳೆಬರವು ಮಹಾರಾಷ್ಟ್ರದ ಚಂದ್ರಾಪುರ ಜಿಲ್ಲೆಯಲ್ಲಿ ಕಂಡುಬಂದಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಚಿಮ್ಮೂರ್ ಅರಣ್ಯ ವಲಯ ವ್ಯಾಪ್ತಿಯ ಮೇಟಿಪುರ ಹಳ್ಳಿಯ ಚರಂಡಿಯ ಬಳಿಯಲ್ಲಿ ಕಳೆಬರ ದೊರೆತಿದೆ ಎಂದು ಹಿರಿಯ ಅಧಿಕಾರಿ ಎಸ್ಪಿ ರಾಮರಾವ್ ತಿಳಿಸಿದ್ದಾರೆ. ಇವುಗಳ ಸಾವಿಗೆ ಕಾರಣ ಏನು ಎಂದು ಕಂಡುಹಿಡಿಯಲು ತನಿಖೆಗೆ ಆದೇಶ ನೀಡಲಾಗಿದೆ. ಚಂದ್ರಾಪುರ ಜಿಲ್ಲೆಯ ದಡೋಬಾ ಅಂಧೇರಿ ಹುಲಿ ರಕ್ಷಿತ ಪ್ರದೇಶದಲ್ಲಿ ಅಪಾರ ಸಂಖ್ಯೆಯಲ್ಲಿ ಹುಲಿಗಳು ವಾಸವಿವೆ. ಅಂದಹಾಗೆ ಚಂದ್ರಾಪುರ ಜಿಲ್ಲೆಯು ಮುಂಬೈನಿಂದ 680 ಕಿಲೋಮೀಟರ್ ದೂರದಲ್ಲಿ ಇದೆ. ಬಿಕ್ಕಟ್ಟನ್ನು ಪರಿಹರಿಸಲು ಕಾಂಗ್ರೆಸ್ ಪಕ್ಷದ 21 ಸಚಿವರು ಕೂಡ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡಿದ್ದಾರೆಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕೆಲವು ಶಾಸಕರ ರಾಜೀನಾಮೆಯಿಂದ ಉಂಟಾಗಿರುವ ಬಿಕ್ಕಟ್ಟನ್ನು ಪರಿಹರಿಸಲು ಕಾಂಗ್ರೆಸ್ ಪಕ್ಷದ 21 ಸಚಿವರು ಕೂಡ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡಿದ್ದಾರೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಇಂದಿನ ಸಭೆಗೆ ಹಾಜರಾಗಿದ್ದ ಸಚಿವರು ಕೂಡ ರಾಜೀನಾಮೆಗೆ ಒಪ್ಪಿಕೊಂಡಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿ.